ಮಾನ್ಯ ಎಸ್ ಪಿ ಅವರ ಒಂದು ವಿಶೇಷವಾಗಿರ್ತಕ್ಕಂತ ಸೂಚನೆ, ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಮೊದಲಿಂದ ನಾವು ಡಿಸೈಡ್ ಮಾಡಿದ್ದು ಏನಂದ್ರೆ ನಮ್ಮ ಕೋಲಾರ ನಾವು ಜಾಸ್ತಿ ಓಟ್ ಬರ್ತೀರಿ ಅಂತ ನಾವು ತಿಳ್ಕೊಂಡಿದ್ರಿ. ಅದು ಸಣ್ಣ ಪುಟ್ಟ ಅಂತರಗಳಿದೆ. ನಾವು KGF ಮತ್ತೆ ಚಿಂತಾಮಣಿ ಈ ಎರಡು ಭಾಗದಲ್ಲಿ ಅವ್ರ ಲೀಡ್ ಬರ್ಬೋದು ಅಂತೇಳಿ ನಮ್ಮ ಫಸ್ಟಿಂದ ನಮ್ಮ ಕ್ಯಾಲ್ಕುಲೇಷನ್ ಇತ್ತು. ಅದರಂತೆ ಇವತ್ತು ಚಿಂತಾಮಣಿಯಲ್ಲೂ ಒಂದು ಸ್ವಲ್ಪನೇ ಬಂದಿರೋದು. ಹಂಗಾಗಿ KGF ಮತ್ತೆ ದಗ್ದು ಸ್ವಲ್ಪ ಇದಾಗಿರೋದ್ರಿಂದ ನಾವೇನು ಗೆಲ್ಲಬೇಕಾಗಿತ್ತು ಅದು ಒಂದು ಹೋಟೆಲ್ ಗೆದ್ರೂ ಗೆಲ್ವೆ. ಧ್ರುವನಾರಾಯಣ ಅವ್ರು ಗೆದ್ದಿದ್ದು ಒಂದೇ ಹೋಟೆಲ್ಲಿ. ನಾವು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹ್ಯಾಟ್ರಿಕ್ PM ಆಗ್ತಾ ಇದ್ದಾರೆ. ದೇಶದ ಜನತೆಗೆ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಈ ರೀತಿ ನೀವು ಮೂರನೇ ಬಾರಿಗೂ ಇಷ್ಟೆಲ್ಲ ಒತ್ತಡಗಳಿದ್ರೇನು ಇಷ್ಟೆಲ್ಲ ಕುತಂತ್ರಗಳು ಮಾಡಿದ್ರೇನು ಮೂರನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿ ಇರೋದಕ್ಕೆ ಈ ದೇಶದ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಅವ್ರಿಗೆ ಟಿಕೆಟ್ ಕೊಟ್ಟಾಗ ನಾನೇ ನನ್ನ ತಮ್ಮ ನನ್ನ ಲೆಕ್ಕಾಚಾರದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇವೇಗೌಡರು ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ JDS ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಒಂದು ಕುಟುಂಬದ ಥರ ಕೆಲಸ ಮಾಡಿದ್ರಿಂದನೇ ಇವತ್ತು ಈ ಗೆಲುವು ಕಾರಣ.
ಭದ್ರಕೋಟೆ ಆಗಿರ್ತಕ್ಕಂತ ಒಂದು ಕೋಲಾರ ಜಿಲ್ಲೆಯನ್ನ ಮತ್ತೊಮ್ಮೆ ಒಂದು ಜೆ ಡಿ ಎಸ್ ತೆಕ್ಕೆಗೆ ಏನು ಎನ್ ಡಿ ಎ ಮುಖಾಂತರವಾಗಿ ನಾವು ಹೊಡ್ಕೊಂಡಿದ್ದೀವಿ. ಕನಿಷ್ಠ ಒಂದು 63,000 ಮತಗಳಿಂದ ಗೆದ್ದಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ನಾನು ಪಕ್ಷಕ್ಕೆ ಮತ್ತು ಹಿರಿಗೆ ಒಂದು ಮಾತು ಕೊಟ್ಟಿದ್ದೆ, 8 ಕ್ಷೇತ್ರದಿಂದ ಹೈಯೆಸ್ಟ್ ಮತ ಕೊಟ್ಟರೆ ಮಾತ್ರ ನಿಮ್ಮ ಮನೆ ಬಾಗಿಲು ತುಳಿದಿದೆ ಅಂತ ಹೇಳಿದ್ದೆ. ನನ್ನ ಮುಳಬಾಗಿಲು ಕ್ಷೇತ್ರದ ಜನತೆಗೆ 37,000 ಮತ ಅಂತರದಿಂದ ನನಗೆ ಒತ್ತಿಯತ್ವ ಓಟ್ ಕೊತ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅವರೆಲ್ಲ ಕಂಗ್ರಾಟ್ಸ್ ಹೇಳ್ತೀನಿ. ಇವತ್ತು ಕೋಲಾರದಲ್ಲಿ ನಾನೇ ಅಂತ ಮೆರಿತಕ್ಕಂಥ ಕೆಲವರಿಗೆ ಇದು ತಕ್ಕ ಉತ್ತರ ಆಗಬೇಕಂತ ನಾನು ಕೇಳ್ಕೊತೀನಿ. ಇಡೀ ಭಾರತ ದೇಶದಲ್ಲಿ ನಾನೇ ಅಂತವ್ರು ಯಾರು ಉಳಿದಿಲ್ಲ. ರಾಮ ರಾವಣನೇ ಉಳಿದಿದ್ದಾಗ ನೀವು ಯಾವ ಲೆಕ್ಕ ಅಂತ ಕೇಳ್ತೀನಿ. ನಾವು ಅಂದಾಗ ಮಾತ್ರ ಬದಲಿ ಸಾಧ್ಯ ಆಗುತ್ತೆ. ತುಂಬ ಕಷ್ಟಪಟ್ಟು ಅಗಲಿಡು ಕಷ್ಟಪಟ್ಟು ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಬಂದಿದ್ವಿ. ಬಹುಶಃ ನಾನೇ ಗೆದ್ದಷ್ಟು ಖುಷಿ ಆಗ್ತಾ ಇದೆ. ಈ ಒಂದು ಕ್ರೆಡಿಟ್ ಏನಿದ್ರು ಕುಮಾರಸ್ವಾಮಿ ಹೋಗಬೇಕು, ಯಾಕಂದರೆ ಆ ನಂಬಿಕೆ ಇಟ್ಟು ಸೀಟ್ ಕೊಟ್ಟು ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟರು. ಬಹುಶಃ ನಾಮಿನೇಷನ್ ಆದಾಗಿಂದ ಎಲೆಕ್ಷನ್ ಮುಗಿದ ತನಕ ನಾನು ಮನೆಗೆ ಹೋಗದೆ ಕೆಲಸ ಮಾಡಿಕೊಟ್ಟಿದ್ದೀನಿ. ಎಲ್ಲ ಒಂದು ಕಡೆ ಖುಷಿ ಆಗ್ತಾ ಇದೆ. ಜವಾಬ್ದಾರಿ ಹೊತ್ತಂದಿರ್ತಕ್ಕಂಥ ಎಲ್ಲ ನಾಯಕರಿಗೂ, ಕೋಲಾರ ಜಿಲ್ಲೆ ಎಲ್ಲ ನಾಯಕರಿಗೂ, ಇಂಚರ ಗೋವಿಂದರಾಜ್ ಇರ್ಬೋದು ಮತ್ತು ಎಲ್ಲ ನಮ್ಮ ಶಾಸಕರಿಗೂ ಎಲ್ಲ ಸೇರಿ ಗೆಲ್ಸ್ಕೊಂಬಂದಿದ್ದೀವಿ. ಎರಡೂ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಅಂತ ಏನು ನಮ್ಮಲ್ಲಿ ಘೋಷಣೆ ಮಾಡಿದ್ರು, ಎರಡೂ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು, ಮತ್ತು ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಬಂದರು, ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು, ಅಭ್ಯರ್ಥಿ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಅಂತ ಒಂದು ಏನು ನಂಬಿಕೆ ಇಟ್ಕೊಂಡಿದ್ರು. ಅದ್ರ ಜೊತೆಗೆ ಬಿ ಜೆ ಪಿ ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಎರಡಕ್ಕೂ ಒಂದು ಒಳ್ಳೆ ಉತ್ತರ ಕೊಟ್ಟದ ಆಗಿದೆ ನಮ್ಮ ಕಡೆಯಿಂದ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾವ್ದಾದ್ರು ಹಂತದಲ್ಲಿ ಭಯ ಇತ್ತು ಸರ್? ಕೌಂಟಿಂಗ್ ಎಲ್ಲ ನಡೀತಾ ಇತ್ತು, ನಮ್ಗೆ ಗೊತ್ತಾಗ್ತದೆ ಏನು ಅಂತ. ಬಟ್ ಅದು ಏನು ಒಂದು ಅಪ್ಲೋಡ್ ಮಾಡ್ಬೇಕಂತಿದ್ರೆ ಅದು ಸ್ವಲ್ಪ ಟೈಮ್ ತಗೊಂಡ್ತಾ ಇತ್ತು, ಅದಕ್ಕೆ ಅಂತರ ಬಂದಿದ್ದೆ ಹೊರತು ಬೇರೆ ಏನಿಲ್ಲ. ನಮ್ಗೆ ಗೊತ್ತಿತ್ತು ಯಾವ ಗ್ರೌಂಡ್ ಅಲ್ಲಿ ಹೆಂಗೆ ವೋಟ್ ಪ್ಯಾಟರ್ನ್ ಆಗ್ತಾ ಇದೆ ಅಂತ, ಅದು ನಮ್ಗೆ ಗೊತ್ತಿತ್ತು ಅಂತ. ನಾವು 60,000-80,000 ಅನ್ಕೊಂಡಿದ್ವಿ, ಅದು ಕರೆಕ್ಟ್ ಆಗಿ ಅಷ್ಟೇ ಆಗಿದೆ. ಮುಳುಬಾಗಿಲು ಮತ್ತೆ ಬಂಗಾರಪೇಟೆ ಎರಡು ಕ್ಷೇತ್ರದ ಬಹಳ ಬಹುಮತ ಸಿಕ್ಕಿದೆ. ಅದ್ರ ಜೊತೆ ಎಲ್ಲಾ ಕ್ಷೇತ್ರದಲ್ಲೂ ಬಂದಿದೆ ಕೆಜಿಎಫ್ ಒಂದು ಬಿಟ್ಟು. ಕಳೆದ ಲೋಕಸಭೆ ಚುನಾವಣೆ ಹೋಲಿಕೆ ಮಾಡಿದ್ರೆ ಅವರು ಬಿಜೆಪಿ ಅಭ್ಯರ್ಥಿ 7 ಲಕ್ಷ ಓಟ್ ತಗೊಂಡ್ರು, ಅಭ್ಯರ್ಥಿಯಾಗಿ ಇನ್ನು ಕಡಿಮೆ ಓಟ್ ತಗೊಂಡಿದ್ರೆ ಅಂತ ಈಗ ಲೀಡ್ ಕಡಿಮೆ ಆಯ್ತಲ್ಲ ಸರ್? ಕಡಿಮೆ ಅಂತ ನೀವು ಅಂದ್ರೆ, ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ ಒಂದು ವರ್ಷ ಏನು ಅವರು ಆಡಳಿತ ಮಾಡ್ಕೊ ಬಂದಿದ್ದಾರೆ, ಮತ್ತೆ ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು. ಬಟ್ 6,80,000 ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತಲ್ಲ ಸರ್. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬಹಳ ಚಿರಋಣಿ ಆಗಿರ್ತೀನಿ ಆ ಕ್ಷೇತ್ರದ ಜನತೆಗೆ, ಯಾಕಂದ್ರೆ 2 ಸತಿನೂ ನನಗೆ ಅವರು ಓಟ್ ಹಾಕಿದ್ರು. ಬಟ್ ಈ ಸತಿ ಅವರು ಬಹಳ, ನಾನು ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೇನು ಅಲ್ಲಿ ನನಗೆ ಸಮಯ ಆಗಲಿಲ್ಲ, ಆದ್ರೇನು ಜನತೆ ನನ್ನನ್ನು ನಂಬಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಾರೆ.
ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ನಾವು ಎಲೆಕ್ಷನ್ ನಡೆಯುವಾಗ ಏನು ಹೇಳಿದ್ವು, ಏನು ನೀರಾವರಿ ಯೋಜನೆಗಳು ಒಂದು ಮಾಡಬೇಕು ಅಂತ, ಅದ್ರ ಜೊತೆ ನೀರಾವರಿ ಯೋಜನೆಗಳ ಜೊತೆ ಏನು ಯುವಕರಿಗೆ ಒಂದು ಒಳ್ಳೆ ಕೆಲಸಗಳು ಸೃಷ್ಟಿ ಮಾಡಬೇಕು ಅಂತ, ಆ ಎರಡು ಹಾದ್ಯದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ. ನೀರಾವರಿ ಯೋಜನೆಗಳು ಮತ್ತೆ ಯುವಕರಿಗೆ ಮತ್ತು ಯುವತಿಯರಿಗೆ ಕೆಲಸ ಸೃಷ್ಟಿ ಮಾಡ್ಸಕ್ಕೆ ಎಲ್ಲ ಕ್ಷೇತ್ರದ ಮತದಾರರಿಗೆ, JDS ಮತ್ತು BJP ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಮತ್ತು ಮೋದಿಯವರಿಗೆ, ದೇವೇಗೌಡರು ಅಪ್ಪಾಜಿಯವರಿಗೆ, ಇವೆಲ್ಲರಿಗೂ ಚಿರಋಣಿಯಾಗಿ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಕೋಲಾರ.